ನಮಸ್ಕಾರ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕಪುಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನದ ಜಾತಕಪುಲ ಸಂಚಿಕೆಯಲ್ಲಿ ಶನಿವಾರದ ಪಂಚಾಂಗದ ವಿಶೇಷತೆ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, ಹಾಗೆ 12 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ ಶಾಸ್ತ್ರಿಗಳೇ. ಈ ದಿನ ಶನಿವಾರ, ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡ್ತಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವೃತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗ ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ ವಸಂತ ಋತು, ವೈಶಾಖ ಮಾಸ, ಶುಕ್ಲಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ಚತುರ್ಥಿ ತಿಥಿ ಮೃಗಶಿರ ನಕ್ಷತ್ರ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ಹೀಗಾಗಿ ಶನಿವಾರದಲ್ಲಿ ಶನೈಶ್ಚರನ ಆರಾಧನೆ. ಶನಿಯ ಆರಾಧನೆ ಯಾಕಾಗಿ ಅಂತಂದರೆ ಕಷ್ಟ ನಿವಾರಣೆಗಾಗಿ. ಅವನು ಕಷ್ಟ ಸೂಚಿಸೋದೇ ಶನೈಶ್ಚರ. ದುಃಖಂ ದಿನೇಶಾತ್ಮಜಃ ಅಂತ ಶಾಸ್ತ್ರ ಹೇಳುತ್ತೆ. ದುಃಖ ನಮಗೆ ಆಗ್ತಾ ಇದೆ ಅಂದರೆ ಕಾರಣ ಶನೈಶ್ಚರ, ಆತನೇ ಸೂಚಿಸ್ತಾ ಇದ್ದಾನೆ ಅಂತ ಜ್ಯೋತಿಷ ಶಾಸ್ತ್ರ ಹೇಳುತ್ತೆ. ಶೋಕ ಕಾರಣನವನು ಸುಖ ನೀಡನು, ಕಷ್ಟ ನಷ್ಟಗಳ ಕೊಟ್ಟು ಅಳಿಸುವವನು ಅಂತ. ನಾನೇ ಬರೆದ ಪದ್ಯ ಇದು. ಶೋಕ ಕಾರಣನವನು ಸುಖ ನೀಡನು, ಕಷ್ಟ ನಷ್ಟಗಳ ಕೊಟ್ಟು ಅಳಿಸುವವನು. ಶರಣು ಶರಣೆಂದರವನು ಕೈ ಹಿಡಿವನು ಶನಿರಾಜನು, ಕಷ್ಟ ಪರಿಹರಿಪನು. ಅವನನ್ನು ಶರಣಾಗತಿ ಯಾಕೆ ಬೇಕಷ್ಟೇ. ಶನೈಶ್ಚರನ ಸನ್ನಿಧಾನಕ್ಕೆ ಹೋಗಿ ಶರಣು ಅಂತಂದರೆ ಅವನು ಕಷ್ಟವನ್ನು ಪರಿಹರಿಸ್ತಾನೆ. ದೇವತೆಗಳು, ನವಗ್ರಹಗಳು ಇವೆಲ್ಲ ನಮ್ಮನ್ನು ಪೀಡಿಸೋದಕ್ಕೆ ಅಂತ ಇಲ್ಲ, ನಮ್ಮನ್ನು ಅನುಗ್ರಹಿಸಲಿಕ್ಕಿರ್ತಕ್ಕಂಥದ್ದು. ನಾವು ಸಂಕಷ್ಟಕ್ಕೊಳಗಾಗೋದು ನಮ್ಮ ಯಾವುದೋ ಕರ್ಮ ಬಂಧ ಕಾರಣದಿಂದಾಗಿ. ಹೀಗಾಗಿ ಅದನ್ನು ಕಳಿಯಪ್ಪ ಅಂತ ಪ್ರಾರ್ಥನೆ ಮಾಡಬೇಕು. ಹೀಗಾಗಿ ಶನೈಶ್ಚರನ ಮುಂದೆ ಹೋಗಿ ಆತನಿಗೆ ತುಂಬ ಇಷ್ಟವಾಗಿರತಕ್ಕಂಥದ್ದು ರುದ್ರಾಭಿಷೇಕ ಮಾಡಿಸಿ, ಶನೈಶ್ಚರ ಈಶ್ವರನ ಮಂತ್ರಗಳನ್ನು ಹೇಳಿ ಆತನಿಗೆ ಜಲಾಭಿಷೇಕ ಮಾಡಿದ್ರೆ ಶನೈಶ್ಚರ ತಂಪಾಗಿ ಬಿಡ್ತಾನಂತ. ಅವನೊಂದು ಸ್ವಲ್ಪ ಒರಟಾಗಿದ್ದಾನೆ, ಒರಟು ಮೀಸೆಗಳಿಂದ ಉಗ್ರನಾಗಿ ಕೆಂಗಣ್ಣಿನಲ್ಲಿ ಇರ್ತಕ್ಕಂಥ ಸ್ವರೂಪ ಆಗಿದೆ. ಅವನು ಸ್ವಲ್ಪ ನೋಡಲಿಕ್ಕೆ ಹಾಗೆ ಒರಟು, ಪರಶುರು ಮುಖಚ ನೀಲ ಆತ್ಮದೇಹ ಅಂತ ಇರ್ತಕ್ಕಂಥದ್ದು ಶಾಸ್ತ್ರವೇ ಸೂಚಿಸುತ್ತೆ. ಹೇಗಿದ್ದಾನಂದ್ರೆ ಪರಶು ಸ್ವಲ್ಪ ಒರಟತನ. ಆದರೆ ಯಾವಾಗ ರುದ್ರ ಮಂತ್ರಗಳನ್ನು ಪರಮೇಶ್ವರನ ಆ ರುದ್ರ ಪ್ರಶ್ನ ಅಂತಕ್ಕಂಥ ಮಂತ್ರ ಯಾವುದಿದೆ ಆ ಮಂತ್ರ ಪ್ರಯೋಗವಾಗ್ತಿದ್ದ ಹಾಗೆಯೇ ಶಾಂತನಾಗಿಬಿಡ್ತಾನ. ಹೀಗಾಗಿ ಆ ರುದ್ರಾಭಿಷೇಕವನ್ನು ಮಾಡಿಸಿ ಆ ಜಲ ತೀರ್ಥ ಸೇವನೆ ಮಾಡಿ ಅನುಕೂಲವಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.